ಕಾವೇರಿ ಹೋರಾಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಹೆಜ್ಜೆ ಹಾಕ್ತಾ ಇದ್ದಾರೆ ಇವತ್ತು ಕಾವೇರಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಜೆ ಡಿ ಎಸ್ ಸಕ್ಕರೆನಾಡು ಮಂಡ್ಯದಲ್ಲಿ ಜೆ ಡಿ ಎಸ್ನ ಕಹಳೆ ಜೋರಾಗುತ್ತಾ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹೋಗಬಾರದು ನಮಗೆ ಮಳೆ ಕಡಿಮೆ ಆಗಿದೆ ನಮಗೆ ನೀರು ಸಾಕಾಗಲ್ಲ ಬೆಳೆಗಿರಲಿ ಕುಡಿಯೋದಕ್ಕೆ ಕಷ್ಟ ಎನ್ನುವ ಸನ್ನಿವೇಶದಲ್ಲಿ ಪ್ರತಿದಿನ ಐದು ಸಾವಿರ ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ಟುಬಿಟ್ರೆ ನಮ್ಮ ಗತಿ ಏನು ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ ರಾಜ್ಯಾದ್ಯಂತ ಒಂದು ಒಂದು ರೀತಿಯಲ್ಲಿ ಇದು ತುಂಬ ಟೆನ್ಷನ್ಗೆ ಈಡು ಮಾಡುವಂತಹ ಒಂದು ವಿಚಾರ ಇದು ಇಲ್ಲೇನಾಗಿದೆ ಆ ಕಾಲದಿಂದಲೂ ಒಂದು ಮಾತಿದೆ ಬಿಳಿಗುಂಡ್ಲು ಮಾಪನ ಕೇಂದ್ರ ಇದೆಯಲ್ಲ ಡ್ಯಾಮ್ಗೆ ಬಹಳ ಹತ್ತಿರದಲ್ಲಿ ಇಟ್ಬಿಟ್ಟಿದ್ದೀರಾ ಸ್ವಾಮಿ ಬಿಳಿಗುಂಡ್ಲು ಮಾಪನ ಕೇಂದ್ರವನ್ನು ಇಲ್ಲಿಂದ ನಾವು ಡ್ಯಾಮಿಂದ ಐದು ಸಾವಿರ ಕ್ಯೂಸೆಕ್ಕು ಹದಿನೈದು ಸಾವಿರ ಕ್ಯೂಸೆಕ್ಕು ಟಿ ಎಮ್ ಗಟ್ಟಲೆ ನೀರು ಬಿಟ್ಟ ತಕ್ಷಣ ಆ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ಅದು ರಿಜಿಸ್ಟ್ರ್ ಆಗಿಬಿಡುತ್ತೆ ಆದರೆ ಬಿಳಿಗುಂಡ್ಲು ಇಂದ ತಮಿಳ್ನಾಡಿಗೆ ಇದೆಯಲ್ಲ ನೀರು ಹೋಗುತ್ತಲ್ಲ ಸ್ವಾಮಿ ಆ ಬಿಳಿಗುಂಡ್ಲು ಅನ್ನೋ ಒಂದು ಮಾರ್ಕಿಂದ ಹಿಡಿದು ತಮಿಳುನಾಡಿಗೆ ಹೋಗುವ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ ಅಥವಾ ಕಾವೇರಿ ನದಿ ಪಾತ್ರ ಈ ಒಂದು ವಿಷಯ ಇದೆಯಲ್ಲ ಇಲ್ಲಿ ನದಿ ಪಾತ್ರದಿಂದ ಹರಿದು ಬರುತ್ತಲ್ಲ ನೀರು ಅದೇ ಟಿ ಎಮ್ ಸಿಗಟ್ಟಲೆ ನೀರು ಆಗ್ಬಿಡುತ್ತೆ ಸ್ವಾಮಿ ಇದನ್ನು ಯಾರೂ ಲೆಕ್ಕ ಹಾಕ್ತಾ ಇಲ್ಲ ಹಾಗಾಗಿ ತಮಿಳುನಾಡಿಗೆ ಹತ್ತತ್ರ ರೀಚ್ ಆಗಬೇಕಾದಾಗ ಒಂದು ಮಾಪನ ಕೇಂದ್ರ ಆಗಬೇಕು ಬರೀ ಕೆ ಆರ್ ಎಸ್ ಡ್ಯಾಮಿಂದ ಬಿಟ್ಟಿದ್ದು ಮಾತ್ರ ಲೆಕ್ಕ ಹಾಕ್ಕೊಂಡ್ಬಿಡ್ತಾರೆ ಇವರು ಹಾಂ ಐದು ಸಾವಿರ ಬಿಟ್ಟರೆ ಬಿಟ್ಟರು ಆಮೇಲೆ ಹತ್ತು ಸಾವಿರ ಕ್ಯೂಸಕ್ಕೆ ಆಗಬಹುದು ಅದು ಬಿಳಿಗುಂಡ್ಲು ದಾಟಿದ ಮೇಲೆ ಅರ್ಥ ಆಯಿತಾ ಈಗ ನೀವು ಎ ಬಿ ಬಿಗೆ ನೀರು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಿ ಎ ಸನಿಹದಲ್ಲಿಯೇ ಎ ಪಕ್ಕದಲ್ಲೇ ಬಿಳಿಗುಂಡ್ಲು ಇಟ್ಟಂಗೆ ಲೆಕ್ಕ ಅದು ನಿಮ್ಗೊಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಲ್ಲಿ ಇಂದ ಬಾಚೆ ಬಂದ ತಕ್ಷಣ ಇಷ್ಟು ಬಂತು ಅಂತ ಒಂದು ಲೆಕ್ಕ ಹಾಕೊಂಡ್ಬಿಡೋದು ಆದರೆ ಆ ಎ ಇಂದ ಮಾಪನ ಕೇಂದ್ರದಕ್ಕೆವರೆಗೂ ಬರುತ್ತಲ್ಲ ಅದು ಅಣೆಕಟ್ಟೆ ಲೆಕ್ಕ ಅಲ್ಲಿ ನೀರು ಬಂತು ಅಂತ ಆದರೆ ಇದೇ ಮಾಪನ ಕೇಂದ್ರದಿಂದ ಈ ತಮಿಳ್ನಾಡಿಗೆ ರೀಚ್ ಆಗುವ ಭಾಗ ಇದೆಯಲ್ಲ ಅದೇ ಎಷ್ಟೋ ದೂರ ಬರುತ್ತೆ ಆವಾಗ ನದಿ ಪಾತ್ರದ ಏರಿಯಾಗಳಲ್ಲಿ ಸಣ್ಣ ಪುಟ್ಟ ಹಳ್ಳ ಕೆರೆ ತೊರೆ ಕಾಲುವೆ ಇಲ್ಲಿಂದ ನೀರು ಬರುತ್ತಲ್ಲ ಸ್ವಾಮಿ ಇದು ದೊಡ್ಡ ಮಟ್ಟದಲ್ಲಿ ಟಿ ಎಮ್ ಗಟ್ಟಲೆ ನೀರು ಬರುತ್ತೆ ಇದನ್ನು ಮೆಜರ್ ಮಾಡ್ಕೊಳ್ಳಿ ನೀವು ಅಂದರೆ ಅವ್ರು ಮಾಡಲ್ಲ ಅಂತಾರೆ ಇದು ಅವಾಗಿಂದ ಈ ಕಿರಿಕಿರಿ ಇದು ಸೊ ಇಲ್ಲಿ ಬರೀ ಡ್ಯಾಮ್ ತುಂಬ್ತಾ ಹಾಂ ನೀರು ಬಿಡಿ ಡ್ಯಾಮ್ ನೀರು ಬಿಡಿ ಡ್ಯಾಮ್ಗೆ ನೀರಿಲ್ವಾ ನಮಗೊತ್ತಿರ ನೀರು ಬಿಡಿ ನಮ್ಮದು ನ್ಯಾಯಯುತ ಪಾಲ್ ಕೊಟ್ಬಿಡಿ ಫೇರ್ ಶೇರ್ ನಮ್ಮದು ನ್ಯಾಯವಾಗಿ ನಮಗೇನು ಬರಬೇಕೋ ಕೊಟ್ಟುಬಿಡಿ ಅಂತ ಒಂದು ಜಗಳ ಇದೆಯಲ್ಲ ಇದು ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ ಇದೀಗ ಮಂಡ್ಯದಲ್ಲೇ ಜೆ ಎಸ್ ಜಿಲ್ಲಾ ಘಟಕದಿಂದ ಒಂದು ಹೋರಾಟ ನಡೆಯುತ್ತೆ ಇವತ್ತಿನ ಹೋರಾಟದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ತೊಂಬತ್ತರ ವಯಸ್ಸು ತೊಂಬತ್ತರ ವಯಸ್ಸು ಆದರೆ ಹೋರಾಟದ ಕೆಚ್ಚಿಗೆ ಹತ್ತೊಂಬತ್ತು ವರ್ಷ ವಯಸ್ಸಷ್ಟೆ ಹೋರಾಟದ ಕೆಚ್ಚಿದೆಯಲ್ಲ ಹೋರಾಟದ ಕೆಚ್ಚು ಅದಕ್ಕೆ ಮಾತ್ರ ನೈನ್ಟೀನ್ ದೇವೇಗೌಡರಿಗೆ ನೈಂಟಿ ದಾಟಿರಬಹುದು ಆದರೆ ಅವರ ಹೋರಾಟದ ಕೆಚ್ಚಿದೆಯಲ್ಲ ಅದಕ್ಕೆ ಜಸ್ಟ್ ನೈನ್ಟೀನ್ ಹತ್ತೊಂಬತ್ತು ವರ್ಷದ ಯುವಕನ ಒಂದು ರೋಷ ಆವೇಶ ಕಿಚ್ಚು ದೇವೇಗೌಡರಲ್ಲಿದೆ ನೋಡಿ ಇಳಿ ವಯಸ್ಸಲ್ಲೂ ಆರೋಗ್ಯ ಸರಿ ಇದೆಯೋ ಸರಿ ಇಲ್ಲವೋ ನಡೆಯೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದರೆ ಹೋರಾಟ ಅಂತ ಬಂದಾಗ ದೇವೇಗೌಡರು ಯಾವತ್ತೂ ಮುಂಚೂಣಿ ಅನ್ನೋದಕ್ಕೆ ಇದೊಂದು ಪ್ರತಿಭಟನೆ ಸಾಕ್ಷಿಯಾಗುತ್ತೆ ಜೆ ಡಿ ಎಸ್ ಕಾವೇರಿ ಹೋರಾಟದ ಹಿಂದೆ ರಾಜಕೀಯ ಲೆಕ್ಕಾಚಾರ ಆಬ್ವಿಯಸ್ಲಿ ಕಾವೇರಿ ವಿಚಾರವನ್ನು ಯಾವ ಪಕ್ಷ ರಾಜಕೀಯಕ್ಕೆ ಬಳಸ್ಕೊಂಡಿಲ್ಲ ಅಂತ ಹೇಳಿ ಎಲ್ಲರೂ ಬಳಸಿದ್ದಾರೆ ಇದನ್ನು ಅದೇ ರೀತಿ ಜೆ ಡಿ ಎಸ್ ಕೂಡ ಲೆಕ್ಕಾಚಾರ ಹಾಕ್ಕೊಂಡಿರಬಹುದು ಕಾವೇರಿ ಹೋರಾಟದ ನೆಪದಲ್ಲಿ ಜಿಲ್ಲೆಯ ಜನರನ್ನು ಮನಸ್ಸು ಗೆಲ್ಲಬೇಕು ಅವ್ರಿಗೆ ಅಂತ ಕೂಡ ಒಂದು ಪ್ರಯತ್ನ ಇಲ್ಲ ಆಗಬಹುದು ಮಂಡ್ಯ ಜನರ ವಿಶ್ವಾಸವನ್ನು ಗೆಲ್ಲಬೇಕು ಹೇಳಿ ಕಾವೇರಿ ಅಸ್ತ್ರವನ್ನು ದಳಪತಿಗಳು ಬಳಸಿದ್ದಾರಾ ಮಂಡ್ಯ ಜಿಲ್ಲೆಯ ರೈತರು ಜನಪರ ನಿರಂತರವಾಗಿ ಅವ್ರ ಜೊತೆ ಇದ್ದೇವೆ ರೈತರ ಪರವಾಗೂ ಇದ್ದೀವಿ ಜನಗಳ ಪರವಾಗೂ ನಾವು ನಿರಂತರವಾಗಿ ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡಬೇಕು ವಿಧಾನಸಭೆಯಲ್ಲಿ ಕಳೆದುಕೊಂಡಂಥ ವಿಶ್ವಾಸವನ್ನು ಲೋಕಸಭೆಯಲ್ಲಿ ಗಳಿಸುವ ಯೋಜನೆ ಕೂಡ ಇರಬಹುದು